ಹಾಯ್ ಹೆಲೋ ಫ್ರೆಂಡ್ಸ್, ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಜಾರಿಗಾಗಿದೆ. ಯೋಜನೆ ಹೆಸರು PM ವಿಶ್ವಕರ್ಮ ಯೋಜನೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆ ಅಂದರೆ ಏನು, ಅದರ ಬೆನಿಫಿಟ್ಗಳು ಏನು, ಯಾರ್ಯಾರು ಎಲಿಜಿಬಲ್ ಅದಾರೆ, ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕು, ಮತ್ತು ಅಪ್ಲಿಕೇಶನನ್ನು ಹೇಗೆ ಹಾಕಬೇಕಂತ ಕಂಪ್ಲೀಟ್ ಪ್ರೊಸೆಸನ್ನು, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಬನ್ನಿ ಮೊದಲು ನೋಡೋಣ PM ವಿಶ್ವಕರ್ಮ ಯೋಜನೆ ಅಂದರೆ ಏನು. ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು 17 ಸೆಪ್ಟೆಂಬರ್ 2023 ಒಂದು ಹೊಸ ಯೋಜನೆಯನ್ನು ತರುತ್ತಿದ್ದರು. ಅದರ ಹೆಸರು PM ವಿಶ್ವಕರ್ಮ ಯೋಜನೆ. ಹಾಗಾದರೆ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾವು PM ವಿಶ್ವಕರ್ಮ ಯೋಜನೆದು ಅಫಿಷಿಯಲ್ ವೆಬ್ಸೈಟ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಈ ವೆಬ್ಸೈಟನ್ನು ನೀವು ಓಪನ್ ಮಾಡಬೇಕಾಗಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಇದೇ ಪೇಜ್ ಓಪನ್ ಆಗುತ್ತೆ, ಅಂದರೆ ಇದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು PM ವಿಶ್ವಕರ್ಮ ಯೋಜನೆದು ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಲವಾರು ಆಪ್ಷನ್ಸ್ಗಳಿವೆ. ಇಲ್ಲಿ ಮೂರನೇ ಆಪ್ಷನ್ಸ್ ಬಂದುಬಿಟ್ಟು ಇಲ್ಲಿ ಸ್ಕೀಮ್ ಬೆನಿಫಿಟ್ಸ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ಬೋದು ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ PM ವಿಶ್ವಕರ್ಮ ಯೋಜನೆದು ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲನ್ನು ಕೊಟ್ಟಿದ್ದಾರೆ. ಈಗ ಒಂದೊಂದು ಬೆನಿಫಿಟನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಈಗ ಮೊದಲನೇ ಬೆನಿಫಿಟ್ ಬಂದುಬಿಟ್ಟು ರಿಕಗ್ನಿಷನ್, ರಿಕಗ್ನಿಷನ್ ಆಫ್ ಆರ್ಟಿಷನ್ಸ್ ಆ್ಯಂಡ್ ಕ್ರಾಫ್ಟ್ ಪೀಪಲ್ ಥ್ರೂ PM ವಿಶ್ವಕರ್ಮ ಸರ್ಟಿಫಿಕೇಟ್ ಆ್ಯಂಡ್ ಐ ಡಿ ಕಾರ್ಡ್. ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದರೆ, ಅಂದರೆ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಕೂಡ ಕೊಡ್ತಾರೆ. ಅದು ನೀವು ಎಲ್ಲಿ ಬಳಸ್ಬೋದು ಅಂದರೆ, ನೀವು ಏನಾದರೂ ಜಾಬಿಗೆ ನೀವು ಅಪ್ಲೈ ಮಾಡಿದರೆ ಅಲ್ಲಿ ನೀವು ತೋರಿಸ್ಬೋದು, ಹೀಗೆ ನಾವು ಈ ಯೋಜನೆಗೆ ಸ್ಕೀಮಿಗೆ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಈ ಥರದ ಐ ಡಿ ಕಾರ್ಡ್ ಇಲ್ಲಿದೆ ಮತ್ತು ಸರ್ಟಿಫಿಕೇಟ್ ಇಲ್ಲಿದೆ. ಅದೊಂದು ನಿಮಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಈಗ ಎರಡನೇ ಬೆನಿಫಿಟ್ ಬಂದುಬಿಟ್ಟು ಸ್ಕಿಲ್ಲಿಂಗ್, ಸ್ಕಿಲ್ಲಿಂಗ್ ವೆರಿಫಿಕೇಶನ್ ಫಾಲೋಡ್ ಬೈ 5 to 7 days 40 hours ಬೇಸಿಕ್ ಟ್ರೈನಿಂಗ್. ಅಂದರೆ ಈ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು 5 to 7 ದಿನದ ಒಂದು ಬೇಸಿಕ್ ಟ್ರೈನಿಂಗ್, 40 ಗಂಟೆಯ ಒಂದು ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗಲ್ಲಿ ನಿಮ್ಮ ಕಡೆ ಏನು ಸ್ಕಿಲ್ ಇದೆ, ಆ ಸ್ಕಿಲ್ಲನ್ನು ನೀವು ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನೀವು ಎಲ್ಲ ಕಲಿಸ್ತಾರೆ. ಅದರ ಜೊತೆಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಇಲ್ಲಿ ನೋಡ್ಬೋದು, ಸೆಕೆಂಡ್ ಪಾಯಿಂಟ್, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಎನ್ರೋಲ್ ಫಾರ್ 15 days 120 hours ಅಡ್ವಾನ್ಸ್ ಟ್ರೈನಿಂಗ್. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ, ಆಸಕ್ತಿ ಇತ್ತಂದರೆ 15 ದಿನದ 120 hours 120 ಗಂಟೆಯ ಒಂದು ಅಡ್ವಾನ್ಸ್ ಟ್ರೈನಿಂಗ್ ಕೂಡ ಮಾಡಬಹುದು. ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, 5 to 7 ದಿನದ ಒಂದು ಬೇಸಿಕ್ ಟ್ರೈನಿಂಗ್ನ ಮಾಡಿದರೆ ಅಷ್ಟು ದಿನದ ನಂದು ಸಂಬಳ ಕಡಿಮೆ ಆಗುತ್ತದೆ ಮತ್ತು ಕಟ್ ಆಗುತ್ತೆ ಅಂತ ನೀವು ಏನಾದರೂ ಯೋಚನೆ ಮಾಡಿರ್ಬೋದು. ಆದರೆ ಇಲ್ಲಿ ನೀವು ನೋಡ್ಬೋದು ಟ್ರೈನಿಂಗ್ ಸ್ಟೈಫಂಡ್, ಮೂರನೇ ಪಾಯಿಂಟ್ ಬಂದುಬಿಟ್ಟು ಟ್ರೈನಿಂಗ್ ಸ್ಟೈಫಂಡ್ 500 rupees per day ಅಂತ ಇದೆ. ಅಂದರೆ ನೀವು ಎಷ್ಟು ದಿನ ಟ್ರೈನಿಂಗ್ ಮಾಡ್ತೀರಾ ಅಷ್ಟು ದಿನ, ಅಂದರೆ ಪ್ರತಿ ದಿನಕ್ಕೆ ನಿಮಗೆ 500 rupees ಅಮೌಂಟ್ ಕೂಡ ಕೊಡ್ತಾರೆ. ಒಂದು ವೇಳೆ ನೀವು 7 ದಿನ ಟ್ರೈನಿಂಗ್ ಅದು ಮಾಡಿದ್ದಂದರೆ ಪ್ರತಿ ದಿನ ನಿಮಗೆ 500 rupees ಕೂಡ ಕೊಡ್ತಾರೆ. ಈಗ ನೋಡೋಣ ಮೂರನೇ ಬೆನಿಫಿಟ್ ಏನಂತ. ಮೂರನೇ ಬೆನಿಫಿಟ್ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದಂದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಮೂರನೇ ಬೆನಿಫಿಟ್ ಏನಂತ ನೋಡೋಣ. ಈಗ ಮೂರನೇ ಬೆನಿಫಿಟ್ ಬಂದುಬಿಟ್ಟು ಟೂಲ್ ಕಿಟ್ ಇನ್ಸೆಂಟಿವ್ಸ್, 15,000 rupees. ಅಂದರೆ ನಿಮಗೆ ನೀವು ಏನು ಕೆಲಸ ಮಾಡ್ತೀರಿ ಆ ಕೆಲಸದ ಸಂಬಂಧಪಟ್ಟ ವಸ್ತುಗಳನ್ನು ಖರೀದಿಸಲು ನಿಮಗೆ ಟೋಟಲ್ 15,000 rupees ಅಮೌಂಟ್ ಕೂಡ ಕೊಡ್ತಾರೆ. ಈ 15,000 rupees ನಿಮಗೆ ಏನಾದರೂ ಬೇಕು ವಸ್ತುಗಳನ್ನು, ಅಂದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ನೀವು ಖರೀದಿಸಬಹುದು. ಈ 15,000 rupees ನಿಮ್ಮ ಅಮೌಂಟು ಮತ್ತೆ ರಿಟರ್ನ್ ಮಾಡುವ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಗೌರ್ಮೆಂಟ್ ಕಡೆಯಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ಸಹಾಯವಾಗಲಿ ಅಂತ 15,000 rupees ಕೂಡ ಕೊಡ್ತಾರೆ. ಈ ಸ್ಕೀಮಲ್ಲಿ ನಿಮಗೆ ಕ್ರೆಡಿಟ್ ಸಪೋರ್ಟ್ ಕೂಡ ಮಾಡ್ತಾರೆ. ಅಂದರೆ ನಿಮ್ಮ ಕಡೆ ಏನು ಸ್ಕಿಲ್ಸ್ ಇದೆ, ಏನು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಸನ್ನು ಆ ಸ್ಕಿಲ್ಸನ್ನು ಡೆವಲಪ್ ಮಾಡುವುದಕ್ಕೆ ನಿಮಗೆ ಕ್ರೆಡಿಟ್ ಸಪೋರ್ಟ್ ಕೂಡ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟೋಟಲ್ ಈ ಸ್ಕೀಮಲ್ಲಿ ನಿಮಗೆ 300,000 ಕ್ರೆಡಿಟ್ ಸಪೋರ್ಟ್ ಕೂಡ ಮಾಡ್ತಾರೆ. ಈ 300,000 ನಿಮಗೆ ಅಮೌಂಟ್ ತಕ್ಷಣ ಕೊಡಲ್ಲ, ಅದು ಟೋಟಲ್ 2 ಸ್ಟೆಪ್ಪಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ 100,000 ಅಮೌಂಟ್ ಕೂಡ ಕೊಡ್ತಾರೆ. ಆ 100,000 ಅಮೌಂಟನ್ನು ನಿಮಗೆ 18 ತಿಂಗಳಲ್ಲಿ ನಿಮಗೆ ರಿಟರ್ನ್ ಮಾಡಬೇಕು. ಮತ್ತು ಎರಡನೇ ಸ್ಟೆಪ್ಪಲ್ಲಿ ನಿಮಗೆ 200,000 ಅಮೌಂಟ್ ಕೊಡ್ತಾರೆ, ಅದು 30 ತಿಂಗಳಿನ ಒಳಗೆ ನಿಮಗೆ ಅಮೌಂಟ್ ರಿಟರ್ನ್ ಮಾಡಬೇಕು. ಮತ್ತು ಇಲ್ಲಿ ನೀವು ನಾರ್ಮಲಿ ಬ್ಯಾಂಕಿಗೆ ಹೋದರೆ ನಿಮಗೆ 8 to 10% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಆದರೆ ಈ ಯೋಜನೆಯಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಇರೋದು 5% ಮಾತ್ರ. ನೀವೇನಾದರೂ 100,000 ತೊಗೊಂಡು ಅಮೌಂಟ್ ಅದು ಸರಿಯಾಗಿ ಪೇ ಮಾಡಿದರೆ ನಿಮಗೆ ಮತ್ತೆ 200,000 ಅಮೌಂಟ್ ಕೊಡ್ತಾರೆ. ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಹತ್ತರದು 5% ಮಾತ್ರ. ಈಗ ಐದನೇ ಬೆನಿಫಿಟ್ ಬಂದುಬಿಟ್ಟು ಇನ್ಸೆಂಟಿವ್ಸ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಅಂದರೆ ನೀವೇನಾದರೂ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಕ್ಸೆಪ್ಟ್ ಮಾಡಿದರೆ ಅದರ ಮೇಲೂ ಕೂಡ ನಿಮಗೆ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ.
ಈಗ ಆರನೇ ಬೆನಿಫಿಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ಸಪೋರ್ಟ್. ಈ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಈ ಯೋಜನೆ ಕಡೆಯಿಂದ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಅಲ್ಲಿ ನಿಮಗೆ ಕ್ವಾಲಿಟಿ ಸರ್ಟಿಫಿಕೇಟ್, ಬ್ರ್ಯಾಂಡಿಂಗ್, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಹಾಗೆ ಮತ್ತು ಅಡ್ವರ್ಟೈಸಿಂಗು, ಪಬ್ಲಿಸಿಟಿ ಹೆಂಗೆ ಮಾಡೋದು, ಅದರ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಹೆಂಗೆ ಇಂಪ್ರೂವ್ ಮಾಡೋದು, ನಿಮ್ಮ ಒಟ್ಟಾಗಿ ನಿಮ್ಮ ಬಿಸ್ನೆಸ್ನನ್ನು ನೀವು ಹೇಗೆ ಇಂಪ್ರೂವ್ ಮಾಡಬೇಕಂತ ಈ ಯೋಜನೆಯಲ್ಲಿ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಮಾಡ್ತಾರೆ. ಇವೆಲ್ಲ ಈ ಸ್ಕೀಮ್ದು ಬೆನಿಫಿಟ್ಸ್ಗಳು. ಈಗ ಈ ಯೋಜನೆಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು, ಯಾವ್ಯಾವ ಕೆಲಸ ಮಾಡುತ್ತಿರುವ ವ್ಯಾಪಾರಿಗಳು ಈ ಸ್ಕೀಮಿನಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ, ಅಂದರೆ ಯಾವ್ಯಾವ ಕ್ಯಾಟಗರಿಯ ಟ್ರೇಡರ್ಸು ವ್ಯಾಪಾರಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಕಾರ್ಪೆಂಟ್ರಿ, ಸುತಾರ್, ಬೋಟ್ ಮೇಕರ್, ಲಾಕ್ ಸ್ಮಿತ್, ಬ್ಲ್ಯಾಕ್ ಸ್ಮಿತ್ ಮತ್ತು ಬಾಸ್ಕೆಟ್ ಮೇಕರ್, ಬಾಸ್ಕೆಟ್ ಮಾಡೋವನು, ಮ್ಯಾಟ್ ಮಾಡೋವನು, ಗೋಲ್ಡ್ ಸ್ಮಿತ್, ಸೋನಾರ್ ಮತ್ತು ಪಾಟರ್, ಕುಂಬಾರ್ ಇವೆಲ್ಲರೂ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನೂ ಕೆಲವಷ್ಟಿದೆ, ಇಲ್ಲಿ ನೋಡ್ಬೋದು ನೀವು. ಟ್ರೆಡಿಷ್ನಲ್ ಡಾಯ್ ಟಾಯ್ ಮೇಕರ್, ಗಾರ್ಲ್ಯಾಂಡ್ ಮೇಕರ್, ಕಾಬ್ಲರ್ ಅಂದರೆ ಫುಟ್ವೇರ್ ಆರ್ಟಿಷನ್, ಬಾರ್ಬರ್, ವಾಷರ್ಮ್ಯಾನ್, ಟೇಲರ್, ಫಿಶಿಂಗ್ ನೆಟ್ ಮೇಕರ್ ಇವೆಲ್ಲರೂ ಈ ಸ್ಕೀಮಿಗೆ ಅಪ್ಲಿಕೇಶನನ್ನು ಹಾಕಬಹುದು. ಈಗ ಪ್ರಧಾನಮಂತ್ರಿ ವಿಶ್ವಕರ್ಮ ಸ್ಕೀಮಲ್ಲಿ ನಿಮಗೆ ID ಕಾರ್ಡ್, ಒಂದು ಸರ್ಟಿಫಿಕೇಟ್, ಸ್ಕಿಲ್ ಅಪ್ಗ್ರೇಡೇಷನ್ ಅಂದರೆ ನಿಮ್ಮ ಕಡೆ ಏನು ಸ್ಕಿಲ್ಸ್ ಇದೆ ಆ ಸ್ಕಿಲ್ಸನ್ನು ನೀವು ಹೇಗೆ ಇಂಪ್ರೂವ್ ಮಾಡಬಹುದು, ಅದರ ಜೊತೆಗೆ ಟೂಲ್ ಕಿಟ್ ಇನ್ಸೆಂಟಿವ್ಸ್ ಅಂದರೆ 15,000 ರೂಪಾಯಿನೂ ಕೂಡ ಕೊಡ್ತಾರೆ, ಅದು ರಿಟರ್ನ್ ಮಾಡುವ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಕ್ರೆಡಿಟ್ ಸಪೋರ್ಟ್ ಕೂಡ ಕೊಡ್ತಾರೆ, 300,000 ರೂಪಾಯಿ ಅಮೌಂಟ್ ಕೂಡ ಕೊಡ್ತಾರೆ, ಇನ್ಸೆಂಟಿವ್ಸ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್, ಅದರ ಜೊತೆಗೆ ಮತ್ತು ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಕೊಡ್ತಾರೆ. ಅದಕ್ಕೆ ಇದು ಒಂದು ಒಳ್ಳೆಯ ರೀತಿಯ ಸ್ಕೀಮ್ ಅಂತಲೇ ಹೇಳ್ಬೋದು. ನೀವಿನ್ನೂ ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿದಿದ್ದರೆ ಈಗಲೇ ಅಪ್ಲೈ ಮಾಡಿ. ಈಗ ಬನ್ನಿ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದರೆ ಏನೇನು ಡಾಕ್ಯುಮೆಂಟ್ಗಳು ಬೇಕಂತ ನೋಡೋಣ. ಈಗ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಂದುಬಿಟ್ಟು ಇಲ್ಲಿ ಮೊದಲನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಬ್ಯಾಂಕ್ ಡೀಟೇಲ್ಸ್, ರೇಷನ್ ಕಾರ್ಡ್, ದೇ ಆರ್ ದಿ ಮ್ಯಾಂಡೇಟರಿ ಫಾರ್ ದ ರಿಜಿಸ್ಟ್ರೇಷನ್. ಅಂದರೆ ಇವೇನು ಡಾಕ್ಯುಮೆಂಟ್ಸ್ಗಳಿವೆ, ಈ ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದರೆ ನಿಮಗೆ ಬೇಕೇ ಬೇಕು. ಒಂದು ವೇಳೆ ನಿಮ್ಮ ಕಡೆ ರೇಷನ್ ಕಾರ್ಡ್ ಇದ್ದಿಕ್ಕಿಲ್ಲ ಅಂದರೆ ಅವಾಗ ನೀವು ಏನು ಮಾಡಬೇಕಂತ ನೀವು ಕೇಳ್ಬೋದು. ಒಂದು ವೇಳೆ ನಿಮ್ಮ ಕಡೆ ರೇಷನ್ ಕಾರ್ಡ್ ಇದ್ದಿಕ್ಕಿಲ್ಲ ಅಂದರೆ ನೀವು ನಿಮ್ಮ ಕುಟುಂಬದ ಎಲ್ಲ ಆಧಾರ್ ಕಾರ್ಡ್ಗಳನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಕೊಡಬೇಕು. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಅಲ್ಲಿ ನೀವು ನೀಡಬೇಕು. ಒಂದು ವೇಳೆ ನಿಮ್ಮ ಹತ್ತಿರ ಒಂದು ಬ್ಯಾಂಕ್ ಅಕೌಂಟ್ ಇದ್ದಿಕ್ಕಿಲ್ಲ ಅಂದರೆ ನೀವು ತಕ್ಷಣ ಒಂದು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅಕೌಂಟನ್ನು ತೆಗೆದುಕೊಳ್ಳಬೇಕು. ಅಂದರೆ ಈ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಲು ಬ್ಯಾಂಕ್ ಅಕೌಂಟ್ ಇರಲೇಬೇಕು. ಇಲ್ಲಿ ನೀವು ನೋಡ್ಬೋದು PM ವಿಶ್ವಕರ್ಮ ಯೋಜನೆದು ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ಸಬ್ಮಿಟೆಡ್ ಬಂದುಬಿಟ್ಟು 32,00,000ಕ್ಕಿಂತ ಹೆಚ್ಚು ಜನ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದರೆ ತಕ್ಷಣವೇ ಅಪ್ಲಿಕೇಶನನ್ನು ಹಾಕಿ. ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತಂದರೆ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದರೆ PM ವಿಶ್ವಕರ್ಮ ಯೋಜನೆದು ಆಫೀಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಲಾಗಿನ್ ಅಂತ ಬಟನ್ ಇದೆ, ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಅಲ್ಲಿ ನೀವು ಜಸ್ಟ್ ನೀವು ಲಾಗಿನ್ ಡೀಟೇಲ್ಸನ್ನು ನೀಡಿ ನೀವು ಅಪ್ಲಿಕೇಶನ್ ಹಾಕಬಹುದು. ಅಥವಾ ನಿಮ್ಮ ಹತ್ತಿರ ಲಾಗಿನ್ ಡೀಟೇಲ್ಸ್ ಇರಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಹತ್ತಿರದ CSE ಸೆಂಟರ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬಹುದು. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.